ಸ್ವಾಮಿ ಭಂಡಾರಣ್ಯಲಾಧಿಕಾರಿ ಗೋರಕಾಸುರ ಅಂತ ಹೇಳಿದ್ರು ನಾವೇ ಸ್ವಾಮಿ. ಸ್ವಾಮಿ, ನಮ್ಮ ದೈನಂದಿನ ಕೆಲಸ ಹೇಗೆ? ಎದ್ದ ತಕ್ಷಣ ಕಾಡನ್ನು ಸೇರುವುದು, ಕಾಡಿನಲ್ಲಿ ಇದ್ದಂಥ ಪ್ರಾಣಿಗಳ ಮಣ್ಣೆಯನ್ನು ಒಡೆದು ತಿನ್ನುವುದು ನಮ್ಮ ದೈನಂದಿನ ಕೆಲಸ. ತಡವಾಗಿದೆ, ಬೇಟೆಗೆ ಹೋಗಬೇಕು.
ಹಾಗಿದ್ರೆ ದೇವ್ರ ನೀನು ದರ್ಶನ ಆಯ್ತು. ರಕ್ಕಸ ರಕ್ಕಸ ಹೌದು. ಯಾವ ಕಸವ ಪುಣ್ಯ ನೀನು? ಕಸ ಅಲ್ಲ ರಕ್ಕಸರಿದ್ದಾನೆ. ಯೋಗ ಯಾಕೆ ಇದುವರೆಗೆ ರಕ್ಕಸರನ್ನು ಕಂಡಿದ್ದೀಯಾ? ಇಲ್ಲವೇ ಇಲ್ಲ. ಹಾಗಾಗಿ ಹೇಳಿದ್ದು ಇದು ನಿನಗೆ ನೋಡುವ ಭಾಗ್ಯ ಎನ್ನುವುದಾಗಿ. ನೋಡಿದ್ದು ಸಾಕು ಪುಣ್ಯಾತ್ಮ, ಕಣ್ಣಿಗೆ ಹಬ್ಬ ಆಯ್ತು, ಹೋಗು. ಹೋಗ್ಲಿಕ್ಕೆ ಬಂದವಲ್ಲ ಈ ಯೋಗದೊಂದಿಗೆ. ನೀನು ಹೋಗ್ಲಿ ನೋಡಿ, ನಾನು ಹೋಗ್ತೇನೆ. ನಿಲ್ಲು 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 ನಿಲ್ಲು. ಈ ಯೋಗದೊಂದಿಗೆ ಮತ್ತೊಂದು ಯೋಗವನ್ನು ನಿನಗೆ ಕೊಡ್ತೇನೆ. ಯಾವುದೇ ಯೋಗವಲ್ಲ. ಇದೀಗ ನಾನು ಯೋಚನೆ ಮಾಡುದು ನನ್ನ ಬಗ್ಗೆ. ಎಲ್ಲರಿಗೂ ಮದುವೆ ಆಗ್ತೇನೆ. ನಿನಗೆ ಮದುವೆ ಆಗುದಿಲ್ಲ. ನನಗೆ ಮದುವೆ ಆಗ್ಲೇ ಇಲ್ಲ. ಬ್ರಹ್ಮಹಣಿಯಲ್ಲಿ ಬರ್ಲಿಕ್ಕಿಲ್ಲ. ಯಾರು ಏನಂತ? ನಿನಗೆ ಸರಿಯಾದ ಹೆಣ್ಣು ಸಿಗ್ಲಿಕ್ಕಿಲ್ಲ, ಯಾರು ಕೊಡ್ಲಿಕ್ಕೂ ಇಲ್ಲ. ಹೇಳಿದ್ದು ಸರಿ, ನಮ್ಮ ರೂಪಕ್ಕೆ ಸರಿಯಾಗಿ ಹೆಣ್ಣು ಸಿಕ್ಲಿಲ್ಲ. ಮತ್ತೆ ಈ ರೂಪಕ್ಕೆಲ್ಲ ಹೆಣ್ಣು ಬ್ರಹ್ಮ ಇಲ್ಲಿ ಸೃಷ್ಟಿ ಮಾಡುದು? ಯಾವ್ದು ಅದಲ್ವೇ. ಆದ್ರೆ ಈಗ ಯೋಚನೆ ಮಾಡಿದೆ, ಬ್ರಹ್ಮ ನನಗೋಸ್ಕರ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿದ್ದಾನೆ. ಹೌದಾ? ಯಾವ ಕಡೆಯಲ್ಲಿದ್ದಾಳು ಅವಳು? ಅವಳು ಹೆಚ್ಚು ದೂರಿಲ್ಲ, ನನ್ನಿಂದ ಒಂದು ಒಂದೇ ಹೆಜ್ಜೆ ಮುಂದಿದ್ದಾಳೆ. ಯಾರು ಪುಣ್ಯಾತ್ಮ? ನೀನೇ ಇದೀಯ ಬ್ರಹ್ಮಗಂಟ. ಬ್ರಹ್ಮಗಂಟ ನೀನು? ಬ್ರಹ್ಮಗಂಟ ಒಂದು ಉಂಟು. ಅವಳಿಗೆ ಸರಿಯಾದ ಜೋಡಿ. ಅವಳಿದ್ದ ಕಮ್ಮಿ ನೀನೇನಿಲ್ಲ ಗುಂಡಮ್ಮ. ಕಮ್ಮಿ ನೀನೇನಿಲ್ಲ. ಹಾಗಾಗಿ ಕಡಿಮೆ ನೀನೇನಿಲ್ಲ. ಹಾಗಾಗಿ ಮದುವೆ ಆಗುವ ಭಾಗ್ಯ ನಿನಗೆ. ಮದುವೆ ಆಗುವ ಸಂತೋಷ.